ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಈ ದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದಂತಹ ಶ್ರೀಯುತ ಡಾಕ್ಟರ್ ಸೋಮಣ್ಣರವರು ನಮ್ಮ ಜೊತೆ ಇದ್ದಾರೆ. ಇವರು ಈ ದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ಸೇವಾ ಸೌಲಭ್ಯಗಳಿದೆ ಆ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ಬನ್ನಿ, ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ತಮಗೂ ಸ್ವಾಗತ. ಸರ್, ಮೊದಲನೇದಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾಕಂದ್ರೆ ನೀವು ಸಹ ನಮ್ಮ ತಾಲೂಕಿನವರೇ, ಈ ತಾಲೂಕಿನ ಜನರ ಒಂದು ತುಡಿತವನ್ನು ನೀವು ಬಲ್ಲವರಾಗಿರ್ತೀರಾ, ಏನೆಲ್ಲ ಸಮಸ್ಯೆಗಳು ಎದುರಿಸಿರ್ತಾರೆ ಅಂತಕ್ಕಂಥ ಸಂಪೂರ್ಣ ಚಿತ್ರಣ ನಿಮಗೆ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಸರ್, ನಿಮ್ಮ ಒಂದು ಪರಿಚಯವನ್ನು ಮಾಡಿ ಆ ನಂತರ ನಾವು ಈ ನಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾತನಾಡೋಣ. ಸರ್, ತಮ್ಮ ಒಂದು ಪರಿಚಯ. ಸರ್, ನಾನು ಡಾಕ್ಟರ್ ಸೋಮಣ್ಣ ಅಂತ, ಮೂಲತಃ ಇಟ್ನ ಗ್ರಾಮದವರು. ನಾನು ಆ್ಯಕ್ಚುಲಿ ಹುಟ್ಟಿದ್ದೆಲ್ಲ ಇಟ್ನದಲ್ಲೇ. ಅಪ್ ಟು 9th ಸ್ಟ್ಯಾಂಡರ್ಡ್ವರೆಗೂ ಸರ್ಗೋರು ಮತ್ತು ಇಟ್ನದಲ್ಲಿ ವಿದ್ಯಾಭ್ಯಾಸ. 10th ತರಗತಿಗೆ ಚಿಲ್ಕುಂದ, ಹುಣಸೂರು ತಾಲೂಕು ಚಿಲ್ಕುಂದದಲ್ಲಿ ಅಲ್ಲಿ ಮುಗಿಸಿ ತದಾನಂತರ ಪಿ ಯು ಸಿ ಮಹಾರಾಜ ಜೂನಿಯರ್ ಕಾಲೇಜ್ ಮೈಸೂರು, ನೆಕ್ಸ್ಟು ಬಿ ಎಸ್ ಸಿನ ಶಾರದಾ ವಿಲಾಸ ಕಾಲೇಜು, ಅದಾದ ನಂತರ ಎಂ ಬಿ ಬಿ ಎಸ್ಸನ್ನು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿ ಅಲ್ಲಿ 3 ವರ್ಷ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ತದಾನಂತರ ನಾನು ಸರ್ಕಾರಿ ಸೇವೆಗೆ ಜನರಲ್ 2005 ನಾನು ಸೇವೆಗೆ ಸೇರಿಕೊಂಡೆ. ಅಲ್ಲಿ 1 ವರ್ಷ ಕರೆಕ್ಟಾಗಿದ್ದ ನಂತರ ಹನೂರಿಗೆ ಹೋದೆ. ಹನೂರು 2006 2012 ಹನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿದೆ. 2012 ನೆಕ್ಸ್ಟು ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈಗ 15 ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೆಗಡದನ್ ಕೋಟೆಗೆ ವರ್ಗಾವಣೆಯಾಗಿ ಇಲ್ಲಿಗೆ ನಾನು ಬಂದು ಸೇವೆ ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು ಸರ್, ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಂಡ್ರಿ. ಹಾಗೆ ಸರ್, ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಲ್ಪಿಸಿದ್ರೂ ಸಹ ಇವತ್ತು ನಮ್ಮ ಜನಗಳು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಕ್ಕಂಥ ಸನ್ನಿವೇಶಗಳು ಉಂಟು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಮುದಾಯದ ಜನರಾಗಿರ್ಬೋದು ಮತ್ತು ಅವರಲ್ಲಿರ್ತಕ್ಕಂಥ ಏನು ವಿಶ್ವಾಸ, ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ನಂಬಿಕೆ, ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ನಂಬಿಕೆ, ಏನೇ ಸರ್ಕಾರ ಏನೇ ಕೊಟ್ಟರು ಅದನ್ನು ಅನುಮಾನದಿಂದ ನೋಡ್ತಕ್ಕಂಥ ಜನ ನಮ್ಮ ಸಮುದಾಯದ ಜನರು. ಈ ಒಂದು ಸಂದರ್ಭದಲ್ಲಿ ಸರ್, ಅವರಿಗೆ ಅನೇಕ ಜನರು ನಮ್ಮ ರೇಡಿಯೋ ಕೇಂದ್ರಕ್ಕೂ ಕರೆಯನ್ನು ಮಾಡ್ತಾರೆ. ವೈದ್ಯಾಧಿಕಾರಿಗಳೆಲ್ಲ ಬಂದಾಗ, ತಾಲೂಕು ವೈದ್ಯಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳೆಲ್ಲ ಬಂದಾಗ ಏನು ಸೌಲಭ್ಯ ಇದೆ ಅಂತಕ್ಕಂಥದ್ದನ್ನು ತಿಳಿಯಪಡಿಸುವ ನಿಟ್ಟಿನಲ್ಲಿ ಅವರು ತಿಳ್ಕೊಳ್ಳೋದ್ರಲ್ಲೂ ಸಹ ಹಿಂದೆ ಉಳಿದಿದ್ದಾರೆ. ಹಾಗಾಗಿ ಸರ್, ಈ ಒಂದು ಸಂದರ್ಭದಲ್ಲಿ ನೀವು ನಮ್ಮ ತಾಲೂಕಿನವರೇ ಆಗಿ, ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್, ಸಮುದಾಯದ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂತಕ್ಕಂಥದ್ದನ್ನ ತಿಳಿಯಪಡಿಸೋದಾದ್ರೆ ಸರ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೆ, ಇದು ನನ್ನ ತಾಲೂಕು, ನನ್ನ ಊರು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಇಲ್ಲಿ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತು ಸಿಗುತ್ತೆ ಅದನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜನಗಳಿಗೆ ನಾನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದನೆ. ಮತ್ತೆ ನಮ್ಮ ಇದು ಹಿಂದುಳಿದ ತಾಲೂಕು ಅಂತ ಏನು ಹೇಳ್ತಾ ಇದ್ದಾರೆ, ಆ ಹಿಂದುಳಿದ ತಾಲೂಕಿನ ಜನಗಳಿಗೆ ನಾನು ಸೇವೆ ಸಲ್ಲಿಸಬೇಕು, ಅವರನ್ನ ಅವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು, ಅವರ ಆರೋಗ್ಯವನ್ನು ಸುಧಾರಿಸಬೇಕು ಅನ್ನೋ ಉದ್ದೇಶದಿಂದ ಈ ಆಸ್ಪತ್ರೆಗೆ ಬಂದಿದ್ದೇನೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಆಕ್ಚುಲಿ ಈಗ 14 ಡಾಕ್ಟರ್ಗಳಿದ್ದಾರೆ, ನನ್ನನ್ನು ಸೇರಿ 15. ನಮ್ಮ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ತಾಳ್ಮೆ ಇಲ್ಲ, ಕಾಯುವಂತ ತಾಳ್ಮೆ ಇರುವುದಿಲ್ಲ. ಮತ್ತೆ ನಾ ಮುಂದು ತಾ ಮುಂದು ತಕ್ಷಣದಲ್ಲಿ ಬಂದು ತೋರ್ಸ್ಕೊ ಹೋಗ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಜಾಸ್ತಿ ರಸ್ ಆದಾಗ ಏನ್ ಮಾಡ್ತಾರೆ, ಪ್ರೈವೇಟ್ ಕ್ಲಿನಿಕ್ ಕಡೆ ಮುಖ ಮಾಡ್ತಾರೆ. ಬಟ್ ಇಲ್ಲಿ ಸಿಗುವಂತ ಚಿಕಿತ್ಸೆಯನ್ನ ಕರೆಕ್ಟ್ ಆಗಿ ತಾಳ್ಮೆಯಿಂದ ಅವ್ರು ಕಾಯ್ದು, ಯಾಕಂದ್ರೆ ಆರೋಗ್ಯ ಅನ್ನೋದು ಈ ಬಸ್ ನಲ್ಲಿ ಟಿಕೆಟ್ ತಗೊಂಡಂಗಲ್ಲ, ಈ ಆರೋಗ್ಯವನ್ನು ತಗೋಬೇಕನ್ನೋ ನಾವು ಇದು ತೋರ್ಸ್ಕೊಳಕ್ಕೆ ಅಂತ ಬಂದಿದ್ದೀವಿ. ತಾಳ್ಮೆಯಿಂದ ಪರೀಕ್ಷೆ ಮಾಡಿಸಿ ನಮ್ಮ ರೋಗ ಎಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ನಾವು ಡಯಾಗ್ನೋಸ್ ಮಾಡಿದ ನಂತರ ಅದಕ್ಕೆ ಚಿಕಿತ್ಸೆ ಹಾಕಬೇಕಾಗುತ್ತೆ. ಹಾಗಾಗಿ ಜನಗಳು ತಾಳ್ಮೆಯಿಂದ ಕಾಯ್ದು ಅದನ್ನು ಪರಿಶೀಲಿಸಿಕೊಂಡು ಒಬ್ಬ ಬಂದರೆ ಪ್ರೈವೇಟ್ಗೆ ಮುಖ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಬಟ್ ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳೀಗ ಜಾಸ್ತಿ ಆಗಿರೋದ್ರಿಂದ ಜನಗಳ ಸಂಖ್ಯೆಯೂ ಜಾಸ್ತಿ ಬರ್ತಾ ಇದೆ ನಮ್ಮ ಆಸ್ಪತ್ರೆಗೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಓ ಪಿ ಡಿ ಡೈಲಿ 500-600 ಪೇಷಂಟ್ ಬರ್ತಾ ಇದ್ದಾರೆ.
ಮತ್ತು ನಮ್ಮಲ್ಲಿ ಓ ಪಿ ಡಿ ಆದಮೇಲೆ ಅದರಲ್ಲಿ ಬಿ ಪಿ ಎಲ್ನವ್ರಿಗೆ ಫ್ರೀ ಇರ್ತದೆ, ಎಲ್ಲ ಎಲ್ಲ ಚಿಕಿತ್ಸೆನೂ ಫ್ರೀನೇ. ಬಿ ಪಿ ಎಲ್ ಕಾರ್ಡ್ ತರಬೇಕು, ಬಿ ಪಿ ಎಲ್ ಅವ್ರಿಗೆ ಬಂದರೆ ಇದಿರ್ತದೆ. ನಮ್ಮಲ್ಲಿ ಇಲ್ಲದೆ ಇಂಥ ಚಿಕಿತ್ಸೆಗೆ ನಾವೇ ಉನ್ನತ ಮಟ್ಟಕ್ಕೆ ಬರೆದು ಇಂಥ ಚಿಕಿತ್ಸೆಗೆ ಇಂತಿದ್ದು ಫ್ರೀ ಆಗಿ ಆಗಬೇಕು ಅಂತ ನಾನೇ ಬರ್ತು ಕೊಡ್ತೀನಿ. ಈಗ ಅದಾದಮೇಲೆ ಎ ಬಿ ಆರ್ ಕೆ ಅಂತ ಒಂದು ಸ್ಕೀಮ್ ಇದೆ. ಎ ಬಿ ಆರ್ ಕೆ ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ ರಾಜ್ಯ ಸರ್ಕಾರ ಭಾರತದ ಎರಡು ಸಂಯೋಜನೆಯಿಂದ ಈ ಒಂದು ಎ ಬಿ ಆರ್ ಕೆ ಅನ್ನೋ ಒಂದು ಯೋಜನೆ. ಈ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಸಿಗುತ್ತದೆ. ಇದು ಎಲ್ಲಿ ಅಂದರೆ ನಮ್ಮ ಸರ್ಕಾರಿ ಚಿಕಿತ್ಸೆ ಇದರಲ್ಲಾಗ್ಬೋದು ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿರ್ತಾವಲ್ಲ ಅಲ್ಲೂ ಇದನ್ನು ಉಚಿತವಾಗಿ ಕೊಡಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ ಇವರು ನಮ್ಮಲ್ಲಿ ರೋಗಿ ಬಂದಾಗ ಇದು ನಮ್ಮಲ್ಲಿ ಈ ಚಿಕಿತ್ಸೆ ಲಭ್ಯ ಇಲ್ಲ ಅಂತ ನಾವು ಬರೆದು ಇದು ಉನ್ನತ ಮಟ್ಟಕ್ಕೆ ಅಂತ ಬರೆದು ನಾವು ಒಂದು ರೆಫರಲ್ ಲೆಟ್ರ್ ಕೊಡ್ತೀವಿ. ಅದನ್ನು ತಗೊಂಡು ಹೋಗ್ಬಿಟ್ಟು ಅವರು ಆಯುಷ್ಮಾನ್ ಆರೋಗ್ಯ ಭಾರತ ಕರ್ನಾಟಕ ಅಂತ ಒಂದು ಕಾರ್ಡು ಮಾಡಿಕೊಡ್ತೀವಿ. ಅದನ್ನ ಮಾಡಿಸ್ಕೊಂಡಿದ್ರು ಸರಿ, ಅಥವಾ ಬಿ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವ್ರಿಗೆ ವರ್ಷಕ್ಕೆ 5 ಲಕ್ಷವರೆಗೂ ಉಚಿತ. ಇನ್ನು ಎ ಪಿ ಎಲ್ ಅವರಿಗೆ 30% ಅಂದರೆ 1.5 ಲಕ್ಷವರೆಗೂ ಅವರಿಗೆ ಮಾರಕ 6 ಮಾರಕ ರೋಗಗಳಿಗೆ ಇದು ಉಚಿತವಾಗಿ ಚಿಕಿತ್ಸೆ ಸಿಗುತ್ತದೆ. ಈಗ ಇನ್ನೂ ಒಂದು ಸೇರ್ತಿದ್ರೆ ಕೋವಿಡ್ ಅಂತ, ಅದು 7ನೇದಾಗುತ್ತೆ. ಈ ಒಂದು ಎ ಬಿ ಆರ್ ಕೆ ಕಾರ್ಡನ್ನು ಮಾಡಿಸ್ಕೊಂಡು ನಮ್ಮಲ್ಲಿ ಸರ್ಕಾರದಲ್ಲಿ ಬಂದು ನೀವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿಸ್ಕೊಂಡು ಇಲ್ಲಿ ಇಲ್ಲ ಅಂತ ಬರೆಸ್ಕೋದ್ರೆ ಅವರಿಗೆ ಖಂಡಿತ ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ. ಆದ್ದರಿಂದ ಅವರು ಖಾಸಗಿ ಚಿಕಿತ್ಸಾಲಯಗಳಿಗೆ, ಇಲ್ಲಿ ನಮ್ಮಲ್ಲಿ ಜಾಸ್ತಿ ಈ ಖಾಸಗಿ ಚಿಕಿತ್ಸಾಲಯಗಳಲ್ಲಿ ನಕಲಿ ವೈದ್ಯರುಗಳು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಅವರ ಹತ್ರ ಹೋದರೆ ಅವರು ಎಲ್ಲ ಕೊಟ್ಟು ರೋಗ ಎಲ್ಲ ಉಲ್ಬಣವಾದ ನಂತರ ನಮ್ಮ ಹತ್ರ ಬರ್ತಾರೆ. ಸೊ ಅಲ್ಲಿ ಹಾಗೆ ಆದ್ದರಿಂದ ಪ್ರಾಥಮಿಕ ಹಂತದಲ್ಲೇ ನಮ್ಮ ಹತ್ರ ಬಂದರೆ ಇವರು ಅಷ್ಟು ಪರಿತಪಿಸೋದು, ರೋಗದಿಂದ ನರಳೋದು ತಪ್ಪಿಸ್ಬೋದು ಅಂತ ನಾನು ಹೇಳ್ತೀನಿ. ಸರ್, ಈಗ ಮಾತನಾಡ್ತಾ ಹೇಳಿದ್ರೆ ಎ ಬಿ ಆರ್ ಕೆ ಯೋಜನೆಯಲ್ಲಿ ವರ್ಷಕ್ಕೆ 5 ಲಕ್ಷದವರೆಗೂ ಒಂದು ಸೌಲಭ್ಯವನ್ನು ಪಡಿಬೋದು ಅಂತ ಹೇಳಿದ್ರಿ. ಈ ಸಂದರ್ಭದಲ್ಲಿ ಆ ಒಂದು ಎ ಬಿ ಆರ್ ಕೆ ವತಿಯಿಂದ ಬರತಕ್ಕಂಥ ಈ ಸೌಲಭ್ಯವನ್ನು ಪಡೀಲಿಕ್ಕೆ ನಿರ್ದಿಷ್ಟವಾದ ಒಂದು ರೋಗಗಳಿಗೆ ಮಾತ್ರ ಇದು ನಿರ್ಣಯವಾಗಿರುತ್ತೆ ಅಥವಾ ಎಲ್ಲ ರೋಗಗಳಿಗೆ ಒಳಪಟ್ಟಿರುತ್ತೆ? ಆ್ಯಕ್ಚುಲಿ ಈ ಎ ಬಿ ಆರ್ ಕೆ ಕಾರ್ಡ್ನಲ್ಲಿ ಏನಂದರೆ 5 ಲಕ್ಷ ಅಂದ್ರೆ ಉಚಿತ ಅಂತಂದರೆ ಕೆಲವು 6 ಮಾರಕ ರೋಗಗಳನ್ನು ಇದು ಮಾಡ್ತಾರೆ. ಕಿಡ್ನಿ ರೋಗ ಡಿಸೀಸ್ ಇರ್ಬೋದು, ನರ ರೋಗದಲ್ಲೇ ಇರ್ಬೋದು, ಸುಟ್ಟ ಗಾಯಗಳು, ಕ್ಯಾನ್ಸರ್ಗಳು ಮತ್ತು ಕೋವಿಡ್ಡು, ಈ ಥರ ಮಾರಕ ರೋಗಗಳು ಯಾವಾಗ ನಮ್ಮ ಜನಗಳಿಗೆ ಬರೆಸ್ಲಿಕ್ಕೆ ಹಣ ಇಟ್ಟು ಇಂಥ ದೊಡ್ಡ ದೊಡ್ಡ ರೋಗಗಳಿಗೆ ಪ್ರೈವೇಟ್ನಲ್ಲೂ ಆಗಲಿ ಬರೆಸ್ಲಿಕ್ಕೆ ಆಗಲ್ಲ ಹಣವನ್ನು ಬರೆಸ್ಲಿಕ್ಕೆ. ಆ ಕಾರಣದಿಂದ ನಾವು ಈ ಥರ ಕಾರ್ಡಲ್ಲಿ ಇದು ಮಾಡಿ ಯಾವ ಖಾಸಗಿ ಆಸ್ಪತ್ರೆಗಳು ನೋಂದಾಯಿತ ಆಗಿದ್ದಾವೆ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡಿರ್ತಾರಲ್ಲ ಅಂಥ ಹಾಸ್ಪಿಟ್ಲ್ಗಳಲ್ಲಿ ನಾವು ಬರ್ಕೊಡ್ತೀವಿ. ಅದು ಮೊದಲು ಇಂಥ ಹಾಸ್ಪಿಟ್ಲ್ ಅಂತ ನಾವು ಬರೆಯೋಗಿಲ್ಲ, ಉನ್ನತ ಆಸ್ಪತ್ರೆ ಅಂತ ನಾವು ಬರ್ಕೊಡ್ತೀವಿ. ಆಗವಾಗ ಅವರು ಎಲ್ಲಿ ಬೇಕಾದರೂ ಹೋಗಿ ಈ ಚಿಕಿತ್ಸೆ ಸೌಲಭ್ಯವನ್ನು ಪಡ್ಕೋಬಹುದು. ಸರ್, ಹೇಳಿದ್ರೆ ನೀವು ಮಾತನಾಡ್ತಾ ಕಿಡ್ನಿ ಆಗಿರ್ಬೋದು, ನರ ರೋಗಕ್ಕೆ ಸಂಬಂಧಿಸಿದಂತೆ ಮತ್ತೆ ಸುಟ್ಟ ರೋಗಗಳು ಮತ್ತೆ ಕ್ಯಾನ್ಸರ್ ಆಗಿ ಕೋವಿಡ್ ಇದಕ್ಕೆಲ್ಲ ಸಂಬಂಧಿಸಿದಂಗೆ ಹೇಳಿದ್ರಿ. ಹಾಗೆ ಸರ್, ಪ್ರಮುಖವಾಗಿ ಈಗ ಒಂದು ಸಂದರ್ಭದಲ್ಲಿ ನಾವು ಅನೇಕ ಜನರ ಸಮಸ್ಯೆಯನ್ನು ನೋಡ್ತೀವಿ, ಕಿಡ್ನಿಗೆ ಸಂಬಂಧಿಸಿದಂತೆ ಅವರಿಗೆ ಡಯಾಲಿಸಿಸ್ ಆಗಬೇಕು ಅಂತ. ಆ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಯಾವ ರೀತಿ ಇದೆ, ಒಂದು ವೇಳೆ ಎಷ್ಟು ಜನಕ್ಕೆ ಮಾಡಲಾಗುತ್ತೆ ಸರ್, ಈ ವಿಚಾರ ತಿಳಿಸೋದಾದರೆ? ನಮ್ಮಲ್ಲಿ ಆ್ಯಕ್ಚುಲಿ ಇವಾಗ 2 ಮಿಷಿನ್ ಇದೆ ಪ್ರೆಸೆಂಟು. ಅದು ದಿನಕ್ಕೆ 4 ಪೇಷೆಂಟ್ಗೆ ಅಂದರೆ 2 ಸ್ಲಾಟ್ಗಳು ಒಂದೊಂದು ಮಿಷಿನ್ಗೆ ಹಾಕ್ಬೋದು. ದಿನಕ್ಕೆ 4 ರೋಗಿಗಳಿಗೆ ಮಾತ್ರ ನಾವು ಒಂದು ಡಯಾಲಿಸಿಸ್ನ ಮಾಡ್ಬೋದು. ಈಗ ಆಲ್ರೆಡಿ ನಮ್ಮ ಲಿಸ್ಟ್ ಪ್ರಕಾರ 28 ರಿಂದ 30 ಜನ ಲಿಸ್ಟಲ್ಲಿ ವೈಟಿಂಗಲ್ಲಿದ್ದಾರೆ. ಅವರಿಗೆ ಏನಾಗ್ತದೆ ಅಂದರೆ ಈಗ ನಾನು ಮೊನ್ನೆ ಎಮ್ ಎಲ್ ಎ ಸಾಹೇಬರ ಜೊತೆ ಮಾತಾಡಿದ್ದೀನಿ, ಇನ್ನು 2 ಮಿಷಿನ್ ಬೇಕಾಗ್ತದೆ ಅಂತ. ಇದು ಪ್ರೈವೇಟ್ನವರು ಅದನ್ನು ಮ್ಯಾನೇಜ್ ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋ ರಿಯಾಜೆಂಟ್ ಇವಾಗ ನಾನು ಉಚಿತವಾಗಿ ತರಿಸ್ಕೊಟ್ಟಿದ್ದೀನಿ. ಮತ್ತು ಏನಾಗ್ತಾ ಇದೆ ಅಂದರೆ ಇನ್ನೆರಡು ಮಿಷಿನ್ ಹಾಕಿ ಅದಕ್ಕೆ ಆ ಟೆಕ್ನಿಷಿಯನ್, ಅದಕ್ಕೆ ಅದು ಅವರೇ ಟೆಕ್ನಿಷಿಯನ್ ಬೇಕು ಅಂದರೆ ಅದನ್ನು ರನ್ ಮಾಡಲಿಕ್ಕೆ ಮಿಷಿನ್ಗಳನ್ನ, ಅದನ್ನು ಮನೆ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಅವರು ನನಗೆ ಅದರದ್ದು ಕಾಸ್ಟ್ ಎಷ್ಟಾಗುತ್ತೆ, ಅದರ ಇದನ್ನೇ ರೂಪುರೇಷೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಈಗ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅದು ಮಾಡಿಸಿದ ನಂತರ ಇನ್ನೂ 2 ಮಿಷಿನ್ಗಳು ಹಾಕ್ಕೊಟ್ರೆ ಇನ್ನು 4 ಜನಕ್ಕಾಗುತ್ತೆ. ಈ ಥರ ನಾವು ಅದನ್ನು ಯಾರು ಸೀನಿಯಾರಿಟಿ ಪ್ರಕಾರ ಕೊಟ್ಕೊ ಬರ್ತಾ ಇದ್ದೀವಿ. ಅಂದರೆ ಈಗ 2 ಮಿಷಿನ್ ಇದೆ, ಅದರಲ್ಲಿ ದಿನಕ್ಕೆ 4 ರೋಗಿಗಳ ರೀತಿ ಮಾಡ್ತೀರಾ ಮತ್ತು 28 ಜನ ಈಗ ಆಲ್ರೆಡಿ ಲಿಸ್ಟಲ್ಲಿ ಇದ್ದಾರೆ
ಎಂಬುದಾಗಿ ಮತ್ತೆ ಮುಂದಿನ ದಿನದಲ್ಲೂ ಶಾಸಕರ ಜೊತೆ ಮಾತನಾಡಿ ಹೆಚ್ಚಿನ ಒಂದು ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸರ್. ಹಾಗೆ ಈ ಒಂದು ನರರೋಗಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸರ್, ಯಾವೆಲ್ಲ ಈ ನರಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಕೆಲವು ಸಂದರ್ಭದಲ್ಲಿ ಬೆಂಗಳೂರು ಪ್ರದೇಶ ನಿಮಾನ್ಸ್ಗೆಲ್ಲ ಹೋಗ್ತಾರೆ ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೂ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಈ ನರರೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಸೌಲಭ್ಯಗಳಿದೆ? ನರರೋಗಕ್ಕೆ ಸಂಬಂಧ ಅಂದ್ರೆ ಮೆದುಳಿನಿಂದ ಹಿಡಿದು ನರಬಳ್ಳಿ ನಮ್ಮ ಸೊಂಟದವರೆಗೂ ಬರುತ್ತೆ. ಅದರಲ್ಲೇನಾದರೂ ಡಿಸ್ಕ್ ಆಪರೇಷನ್ಗಳು ಬರುತ್ತೆ, ಈಗ ಬ್ರೈನ್ ಟ್ಯೂಮರ್ ಆಗಿರ್ಬೋದು ಅಥವಾ ನರಬಳ್ಳಿ ನಮ್ಮದು ಏನು ವರ್ಟೆಬ್ರಲ್ ಕಾಲಮ್ ಅಂತ ಏನು ಹೇಳ್ತೀವಿ ಆ ನರಬಳ್ಳಿ ಆಗ ವರ್ಟೆಬ್ರಲ್ ಕಾಲಮಲ್ಲಿ ಬರ್ತಾ ಇರುತ್ತೆ. ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಅದು ಸರ್ಜರಿ ಅಂದರೆ ಆಪರೇಷನ್ ಆಗಬೇಕಾಗುತ್ತಲ್ಲ, ಆ ಆಪರೇಷನ್ಗಳಿಗೆ ಇದು ಅನುಕೂಲ ಆಗ್ತದೆ. ಹಾಗೆ ಸರ್, ಈಗ ಪ್ರಸ್ತುತವಾಗಿಯೂ ಈ ಒಂದು ಆಯುಷ್ಮಾನ್ ಆರೋಗ್ಯ ಕಾರ್ಡನ್ನು ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ರಿ. ಈಗ ಇದನ್ನು ಈ ಆಯುಷ್ಮಾನ್ ಆರೋಗ್ಯ ಕಾರ್ಡನ್ನು ಒಬ್ಬ ಫಲಾನುಭವಿ ಪಡೀಲಿಕ್ಕೆ ಏನು ಪ್ರೊಸೀಜರ್ನ ಅವ್ನು ಕೈಗೊಳ್ಬೇಕಾಗುತ್ತೆ? ಏನಿಲ್ಲ, ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡು, ಎ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡು, ಅದ್ರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರು ಕೊಟ್ಟರೆ ನಮ್ಮಲ್ಲಿ 10 ರೂಪಾಯಿಗೆ ಒಂದು ಕಾರ್ಡ್ ಕೊಡ್ತೀವಿ. ಪ್ಲಾಸ್ಟಿಕ್ ಕಾರ್ಡ್ ಬೇಕಾದ್ರೆ 35 ರೂಪಾಯಿ, ಅದು ಸರ್ಕಾರನೇ ನಿಗದಿಪಡಿಸಿರ್ತಕ್ಕಂಥದ್ದು. ಮಾಮೂಲಿ ಈ ಥರ ಪೇಪರ್ನಲ್ಲಿ ಇದಾಗ್ತದೆ ಶೀಟ್, ಅದು 10 ರೂಪಾಯಿ ಆಗುತ್ತೆ. ಈ ನಾವು ಪ್ಲಾಸ್ಟಿಕ್ ಕಾರ್ಡ್ ಚಿಕ್ಕದು ಪರ್ಸಲ್ ಇಟ್ಕೊ ಓಡಾಡೋದಕ್ಕೆ ಆ ಕಾರ್ಡ್ನ ಬೆಲೆ ಅದು 35 ರೂಪಾಯಿ. ಅಂದರೆ ಕಾರ್ಡ್ ಬೇಕಾದರೆ 35 ಪ್ಲಾಸ್ಟಿಕ್ ಕಾರ್ಡು, ಇಲ್ಲ ಹಾಗೆ ಒಂದು ಪೇಪರ್ ಮುಖಾಂತರನೇ ಬೇಕು ಅಂತ ಹೇಳಿದ್ರೆ 10 ರೂಪಾಯಿನೇ ಪೇ ಮಾಡಿ ಆ ಒಂದು ಕಾರ್ಡನ್ನು ಪಡಿಬೋದು. ಇಂತಿಷ್ಟು ಕೋವಿಡನ್ನು ಸೇರಿ 7 ರೋಗಗಳಿಗೆ ಇದರ ಉಪಯೋಗ ಇದೆ ಎಂಬುದಾಗಿ ತಿಳಿಯಪಡಿಸ್ತೀರಿ ಸರ್. ಹಾಗೆ ಸರ್, ಈ ಒಂದು ಸಂದರ್ಭದಲ್ಲಿ ಇದ್ದಂಥ ಹಳೆಯ ಒಂದು ಸಾರ್ವಜನಿಕ ಆಸ್ಪತ್ರೆಯನ್ನು ನವೀಕರಣ ಮಾಡಲಾಯಿತು ಮತ್ತು ಹೊಸದಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನಿರ್ಮಿಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಸರ್, ಈಗ ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಯ ವಿಚಾರದಲ್ಲಿ ಇದಕ್ಕೂ ನಾವು ಮೊದಲೇ ಪ್ರಾರಂಭದಲ್ಲಿ ಮಾತನಾಡಿದಂತೆ ಹೆಚ್ಚಿನ ಜನ ಈ ನಮ್ಮ ತಾಲೂಕಲ್ಲಿ ಇರತಕ್ಕಂಥ ಖಾಸಗಿ ಆಸ್ಪತ್ರೆಗಳ ಕಡೆ ಒಲವು, ಯಾಕೆ ನಮ್ಮ ಜನರು ಅಲ್ಲಿ ಹೋಗ್ತಾರೆ? ಈ ಒಂದು ಸಂದರ್ಭದಲ್ಲಿ ನೀವು ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳು, ಈಗ ಗರ್ಭಿಣಿಯರಿಗಾಗಿರ್ಬೋದು ಬಾಣಂತಿಯರಿಗೆ ಏನು ಒಂದು ಸೌಲಭ್ಯಗಳಿದೆ ಹೊಸದಾಗಿ ಆಸ್ಪತ್ರೆ ಆದಂತಹ ಸಂದರ್ಭದಲ್ಲಿ, ಈ ವಿಚಾರವನ್ನು ತಿಳಿಸೋದಾದ್ರೆ ಸರ್. ಈಗ ನಮ್ಮಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಲಿಸ್ಕೊಂಡ್ರೆ ಈಗ ನಮ್ಮ ಆಸ್ಪತ್ರೆ ನೋಡ್ಲಿಕ್ಕೂ ಚೆನ್ನಾಗಿದೆ, ಈಗ ಬೇಕಾದಷ್ಟು ವೈದ್ಯರಿದ್ದಾರೆ. ಉದಾಹರಣೆಗೆ ಇಬ್ಬರು ಸ್ತ್ರೀರೋಗ ತಜ್ಞರಿದ್ದಾರೆ, ಅನಸ್ತೀಶಿಯ ಇಬ್ಬರಿದ್ದಾರೆ, ಸರ್ಜನ್ ಇದ್ದಾರೆ. ಈಗ ಯಾವುದೇ ಇದಾದರೂ ನಾವು ತಕ್ಷಣದಲ್ಲಿ ಅದಕ್ಕೆ ಏನು ಬೇಕೋ ಅದನ್ನು ನಾನು ಒದಗಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದೀನಿ. ನಮ್ಮ ಜನರು ಪ್ರೈವೇಟ್ಗೆ ಯಾಕೆ ಹೋಗ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಇಲ್ಲಿ ಕಾಯ್ಲಿಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದನೋ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಾವೇನು ಕೀಳು ಇರ್ಮೆ ಅನ್ನೋದಕ್ಕೆ ಬರ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಲಾಸ್ಟ್ ಫೆಬ್ರವರಿ ಮಂತ್ನಲ್ಲಿ 125 ಡೆಲಿವರಿ ಆಗಿದೆ, ಒಂದು ತಿಂಗಳು ಡೆಲಿವರಿ ಆಗಿದೆ. ಇನ್ನು ನಮ್ಮದು ಈಗ 24x7 ಅಂದರೆ ವಾರದ 7 ದಿನದಲ್ಲೂ 24 ಗಂಟೆ ಹೆರಿಗೆ ಸೌಲಭ್ಯ ಇದೆ. ಇಬ್ಬರು ಸ್ತ್ರೀರೋಗ ತಜ್ಞರಿದ್ದಾರೆ, ಇಬ್ಬರು ಅನಸ್ತೀಶಿಯ ಡಾಕ್ಟರ್ ಇದ್ದಾರೆ. ಈಗ ನಾರ್ಮಲ್ ಡೆಲಿವರಿ ಮಾಡ್ತೀವಿ, ಅದು ಏನಾದ್ರು ಕ್ರಿಟಿಕಲ್ ಅಂತ ಕಂಡು ಬಂದಾಗ ಬೇಕಾದ್ರೆ ಅದನ್ನು ಆಪರೇಷನ್ಗೆ ನಾವೇ ಇದು ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಸೌಲಭ್ಯನ ನಮ್ಮ ಸಾರ್ವಜನಿಕರು ತಿಳ್ಕೊಂಡು ಬಂದು ಯಾವ ಸಮಯದಲ್ಲಾದರೂ ಸರಿ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆಗೆ ಪರಿಹಾರ ನಾನು ಕಂಡ್ರೆ ಸರ್. ಹಾಗೆ ಈ ಒಂದು ಸಂದರ್ಭದಲ್ಲಿ ಏನಾದರೂ ಅವರ ಒಂದು ಹೆರಿಗೆ ಗರ್ಭಿಣಿ ಸ್ತ್ರೀಯ ಅವಳು ಪ್ರಸವ ವೇದನೆ ಪಡ್ತಕ್ಕಂಥ ಸಂದರ್ಭದಲ್ಲಿ ಸುಲಲಿತವಾಗಿ ಆಗದೇನೇನು ಶಸ್ತ್ರಚಿಕಿತ್ಸೆ ಮೂಲಕನೇ ಹೆರಿಗೆಯನ್ನು ಮಾಡಬೇಕು ಅಥವಾ ಅಂಥ ಸಂದರ್ಭಗಳು ಬಂದಾಗ ಅದಕ್ಕೆ ಏನಾದರೂ ಇಂತಿಷ್ಟು ವೆಚ್ಚವನ್ನು ಭರಿಸಬೇಕಾಗುತ್ತೆ ಸರ್? ಇಲ್ಲ, ಇಲ್ಲಿ ನಾನು ಹೇಳಿದ್ವಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಲ್ಲ ಫ್ರೀ. ಎ ಪಿ ಎಲ್ ಕಾರ್ಡ್ ಅಂದರೆ ಎ ಬಿ ಆರ್ ಕೆ ಸ್ಕೀಮ್ ಅಂತ ಒಂದು ಮಾಡ್ತೀವಿ. ಆ ಎ ಬಿ ಆರ್ ಕೆನಲ್ಲಿ ಅದೇ ಮಾಮೂಲಿ ಎ ಪಿ ಎಲ್ ಆದರೆ 30%. ಹಾಗಾಗಿ ಬಿ ಪಿ ಎಲ್ನವ್ರಿಗೆ ಯಾವುದೇ ಅದು ಶುಲ್ಕ ಅಂತ ಏನಿಲ್ಲ. ಹಾಗಾಗಿ ನಮ್ಮಲ್ಲಿ ಸಂಪೂರ್ಣ ವಿಚಿತ್ತ ಅಂದರೆ ಈ ಹೆರಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಡೆಲಿವರಿ ಮಾಡಿದ್ರೂ ಸಹ ಯಾವುದೇ ರೀತಿಯಾದ ಒಂದು ಶುಲ್ಕವನ್ನು ಭರಿಸುವ ಆಗಿಲ್ಲ, ಅದು ಉಚಿತವಾಗಿರುತ್ತೆ ಬಿ ಪಿ ಎಲ್ಗೆ ಎಂಬುದಾಗಿ ತಿಳಿಯಪಡಿಸ್ತೀರಿ ಸರ್. ಹಾಗೆ ಸರ್, ಈಗ ಮೊದಲೆಲ್ಲ ಕೆಲವೊಂದು ಸರ್ಕಾರಗಳು ತಾಯಿ ಮಗುವಿಗೆ ಕಿಟ್ಟನ್ನು ವಿತರಣೆ ಮಾಡ್ತಿದ್ರು, ಆ ಥರದ ಏನಾದರೂ ಪ್ರಸ್ತುತದಲ್ಲಿ ಯಾವುದಾದ್ರೂ ವ್ಯವಸ್ಥೆಗಳಿದೆಯಾ ಸರ್ ಅವರಿಗೆ? ಇಲ್ಲ, ಅದು ಇವಾಗ ನಮ್ಮಲ್ಲಿ ಇಲ್ಲ. ಅಂದರೆ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಎಲ್ಲವೂ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಆ ಸೌಲಭ್ಯವನ್ನು ಪಡೆಯಿರಿ ಎಂಬುದಾಗಿ ಹೇಳ್ತಾ ಇದ್ದೀರಿ ಸರ್. ಡೆಲಿವರಿ ಆದ ತಕ್ಷಣ ಅವ್ರ ಅಕೌಂಟ್ಗೆ ಹಾಕ್ತೀವಿ. ಆ ಹಣವನ್ನು ನಮ್ಮಲ್ಲಿ ಏನು ಈಗ ನಾರ್ಮಲ್ ಹೆರಿಗೆಗೆ 600 ರೂಪಾಯಿ, ಅದು ಫಲಾನುಭವಿ ಅಕೌಂಟ್ಗೆ ಹಾಕ್ತೀವಿ, ಅವ್ರ ಕೈಗೆ ಹಣ ಕೊಡೋದಿಲ್ಲ. ಸಿಜರ್ ಏನಾದರೂ 600ರೇ, ಯಾಕಂದ್ರೆ ಇಲ್ಲಿ ಉಚಿತ ಆಗಿರೋದ್ರಿಂದ ಅದು 600 ಕೊಡ್ತೀವಿ. ಹಾಗೆ ಸರ್, ಈ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯನ್ನ ಮನೆಯಿಂದ ಆಸ್ಪತ್ರೆಗೆ ಮತ್ತು ಆಸ್ಪತ್ರೆಯಿಂದ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ತುರ್ತು ಸೇವಾ ವಾಹನ, ಇದರ ಒಂದು ಸೌಲಭ್ಯ ಎಲ್ಲ ಹೇಗಿದೆ ಸರ್? ನಮ್ಮಲ್ಲಿ ಈಗ ನಗುಮೊಗ ಇತ್ತು, ನಗುಮೊಗ ಈಗಲೂ ಇದೆ. ಬಟ್ ಏನಾಗಿದೆ ಅಂದ್ರೆ ಅದರದ್ದು ಈಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸ್ವಲ್ಪ ಅದು ಪ್ಲೇಟ್ ಕಟ್ ಆಗಿದೆ, ಅದೊಂದು ದುರಸ್ತಿಯಾಗಿದೆ. ಮತ್ತೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ಗೆ ಲೆಟರ್ ಬರೆದಿದ್ದೇನೆ ನಾನು.
ಮತ್ತೆ ಎಫ್ ಸಿ ಒಂದಾಗಬೇಕು. ಇದೆರಡು ದುರಸ್ತಿಯಾಗಿ ಇನ್ಶೂರೆನ್ಸ್ ಆದ ಮೇಲೆ ಎಫ್ ಸಿ ಕಳಿಸಿ ಅದನ್ನು ಮಾಡಿಸಿ ತದ ನಂತರ ಅದನ್ನ ಬಿಡಿಸಿ ಇದು ಮಾಡುವ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಸರ್, ಮತ್ತೊಂದು ಪ್ರಮುಖವಾದ ವಿಚಾರ ಈ ಒಂದು ಸಂದರ್ಭದಲ್ಲಿ, ಇತ್ತೀಚಿನ ದಿನದಲ್ಲಿ ಮೊದಲೆಲ್ಲ ಒಂದು ವಯಸ್ಸಾದಂತವರಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು, ಇವತ್ತು ಯುವಕರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಅನೇಕ ಕಾಯಿಲೆಗಳನ್ನು ಕಾಣ್ತೀವಿ. ಇಂತಿಷ್ಟು ವಯಸ್ಸು ಅಂತಕ್ಕಂಥ ಸೀಮಿತನೇ ಇಲ್ಲ. ಈಗ ಈ ಸಂದರ್ಭದಲ್ಲಿ ಈ ಒಂದು ಹೃದ್ರೋಗಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಸರ್. ಇದಕ್ಕೆ ಸಂಬಂಧಿಸಿದಂತೆ ಹೃದ್ರೋಗಿಗಳಿಗೆ ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ಸೌಲಭ್ಯಗಳಿದೆ ಸರ್? ಇವಾಗ ಹೃದ್ರೋಗಕ್ಕೆ ನಮ್ಮಲ್ಲಿ ಈಗ ಫಿಸಿಷಿಯನ್ ಒಬ್ಬರಿದ್ದಾರೆ, ಡಾಕ್ಟರ್ ಪ್ರಜ್ವಲ್ ಅಂತ. ಮತ್ತೆ ನಮ್ಮಲ್ಲಿ ಐ ಸಿ ಯು ಇದನ್ನ ಇವಾಗ ಅಟ್ ಪ್ರೆಸೆಂಟ್ 3 ಬೆಡ್ ಐ ಸಿ ಯು ಇದೆ. ಈಗ 10 ಬೆಡ್ ಐ ಸಿ ಯು ನಡೀತಾ ವರ್ಕ್ ನಡೀತಾ ಇದೆ, ಅಂಡರ್ ಪ್ರೋಸೆಸ್ ಇದೆ. ಆ 10 ಬೆಡ್ ಏನಂದ್ರೆ ಟೆಲಿ ಮೆಡಿಕೇಶನ್ ಅಂತ, ಅಂದ್ರೆ ನಾವು ಇಲ್ಲಿ ಪೇಷಂಟ್ ಅಡ್ಮಿಟ್ ಮಾಡಿ ಬೈ ವಿಡಿಯೋ ಇದರಲ್ಲಿ ಉನ್ನತ ಮಟ್ಟದ ಅಲ್ಲಿ ಹಾಸ್ಪಿಟಲ್ ಸಂಬಂಧಪಟ್ಟಂತ ತಜ್ಞರುಗಳು ಇದರಲ್ಲಿ ಇರ್ತಾರೆ. ವಿಡಿಯೋದಲ್ಲಿ ನಾವು ಪೇಷಂಟ್ನ ಅವ್ರು ವ್ಯೂ ಮಾಡ್ತಾ ಈಗ ನಾವು ಹೇಗೆ ಎದೆದ್ರಿಗೆ ಮಾಡ್ತೀವಿ ನೋಡ್ತೀವಿ ಅದೇ ರೀತಿ ಅವ್ರಿಗೆ ಅದನ್ನು ಮಾಡಿ ಅದ್ರ ಪ್ರಕಾರ ಚಿಕಿತ್ಸೆನ ಸ್ಟಾರ್ಟ್ ಮಾಡ್ತಾರೆ. ಇದು 10 ಬೆಡ್ ಕಂಪ್ಲೀಟ್ ಆದ್ಮೇಲೆ ಆ ವ್ಯವಸ್ಥೆನ ಇಲ್ಲಿ ಅಳವಡಿಸ್ಕೋತೀವಿ. ಇನ್ನು ಅದು ಅಂಡರ್ ಪ್ರೊಸೆಸ್ ಇರೋದ್ರಿಂದ ಇನ್ನೂ ಅದು ಐ ಸಿ ಯು ಫೆಸಿಲಿಟಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಅದು ಲಭ್ಯವಾಗುತ್ತೆ. ಅಂದ್ರೆ ಸರ್, ಈಗ ಪ್ರಸ್ತುತವಾಗಿ ಹೃದ್ರೋಗಕ್ಕೆ ಸಂಬಂಧಿಸಿದಂತೆ ಒಬ್ಬರು ವೈದ್ಯರಿದ್ದಾರೆ, ಡಾಕ್ಟರ್ ಪ್ರಜ್ವಲ್ ಅಂತ. ಹಾಗೆ ಒಂದು ವೇಳೆ ಎಮರ್ಜೆನ್ಸಿ ವಾದ ಒಂದು ಚಿಕಿತ್ಸೆ ಬೇಕು ಅಂತ ಹೇಳಿದಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅವರ ಉನ್ನತ ಮಟ್ಟದ ಒಂದು 10 ಬೆಡ್ ಆದ್ಮೇಲೆ ಇಲ್ಲೇ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಒಂದು ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರಿ ಸರ್. ಹಾಗೆ ಸರ್, ಅದನ್ನು ಹೊರತುಪಡಿಸಿ ಹೃದ್ರೋಗಕ್ಕೆ ಸಂಬಂಧಿಸಿದಂತೆ ಹೊರತುಪಡಿಸಿ ನೀವು ಹೇಳಿದ್ರಿ ಕೆಲವೊಂದು ಗುಣಪಡಿಸಲಾಗದೇ ಇರತಕ್ಕಂಥ ಕಾಯಿಲೆಗಳಿರ್ತದೆ, ಕ್ಯಾನ್ಸರ್ ಆಗಿರ್ಬೋದು ಮತ್ತೆ ಎಚ್ ಐ ವಿ ಇರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಸೌಲಭ್ಯಗಳಿದೆಯಾ ಸರ್? ಈಗ ಅದೇ ಹೇಳಿದಲ್ಲ, ಕ್ಯಾನ್ಸರ್ಗೆ ಇಲ್ಲಿ ನಮ್ಮಲ್ಲಿ ಇಲ್ಲದಾಗ ನಾವೇನು ಮಾಡ್ತೀವಿ, ಎ ಬಿ ಆರ್ ಕೆ ಕಾರ್ಡ್ ಅಡಿಯಲ್ಲಿ ಉನ್ನತ ಮಟ್ಟದ ಆಸ್ಪತ್ರೆಗೆ ನಾನೇ ಇಲ್ಲಿ ಲೆಟರ್ ಬರ್ಕೊಟ್ರೆ ನಾವು ಫೋನ್ ಮಾಡಿನೂ ಒಂದ್ಸಾರಿ ಹೇಳ್ತೀವಿ ಅಲ್ಲಿ. ಯಾಕಂದ್ರೆ ಪೇಷಂಟ್ಗಳಿಗೆ ಅವ್ರಿಗೆ ಅಡ್ರೆಸ್ಗಳು ಗೊತ್ತಾಗಲ್ಲ ಅಥವಾ ಅಲ್ಲಿ ಯಾರನ್ನ ಭೇಟಿಯಾಗಬೇಕು ಅನ್ನೋದು ಗೊತ್ತಾಗಲ್ಲ, ಆವಾಗ ನಾವೇನು ಮಾಡ್ತೀವಿ ಇದು ಉನ್ನತ ಮಟ್ಟದ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ ಈ ಥರ ರೋಗಿಯನ್ನು ಕಳಿಸ್ಕೊಡ್ತೀವಿ, ಒಂದು ಸ್ವಲ್ಪ ಮೂತ್ರವರ್ಜಿ ವಹಿಸಿ ಇದನ್ನ ಅವರಿಗೆ ಅವಶ್ಯಕತೆ ಇರತಕ್ಕಂಥ ಚಿಕಿತ್ಸೆಗಳು ಅಥವಾ ಲ್ಯಾಬ್ಗಳು ರಿಪೋರ್ಟ್ಗಳು ಏನು ಬೇಕೋ ಅದು ನಿಮ್ಮ ಇದರಲ್ಲಿ ಅವ್ರಿಗೆ ಬಿಟ್ಬಿಡ್ತೀವಿ, ಸ್ಪೆಷಲಿಸ್ಟ್ಗಳಿಗೆ ಅದನ್ನು ಮಾಡಿಸಿ ಅದನ್ನು ರೆಡಿ ಮಾಡಿ ಕಳಿಸಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟರೆ. ಹಾಗೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಸರ್, ಆಪರೇಷನ್ ಈಗ ಅದಕ್ಕೆ ಒಂದು ನಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವೆಲ್ಲ ವಿಧದ ಒಂದು ಶಸ್ತ್ರಚಿಕಿತ್ಸೆಗಳಿಗೆ ಉಚಿತವಾಗಿ ಒಂದು ಸೌಲಭ್ಯ ಸಿಗುತ್ತೆ ಸರ್? ನಮ್ಮಲ್ಲಿ ಆಕ್ಚುಲಿ ಅಪೆಂಡಿಸೆಕ್ಟಮಿ ಅಂತ ಮಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಅದು ಬಿಟ್ಟರೆ ಪೈಲ್ಸ್ ಎಮರಾಯ್ಡ್ಸ್ ಅಂತ ಹೇಳ್ತೀವಿ ಅದು ಮಾಡ್ತಾ ಇದ್ದಾರೆ, ಮತ್ತೆ ಸಿಸ್ಟ್ ರಿಮೂವಲ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಮೂಳೆ ರೋಗ ತಜ್ಞರಿದ್ದಾರೆ ಅವರು ಮೂಳೆ ಶಸ್ತ್ರಚಿಕಿತ್ಸೆ ಮುಖಾಂತರ ಅವನು ಸರಿಪಡಿಸ್ತಾ ಇದ್ದಾರೆ. ಎಲ್ಲ ಒಂದು ಮೂಳೆಗಾಗಿರ್ಬೋದು ಅಪೆಂಡಿಕ್ಸ್ ಆಗಿರ್ಬೋದು ಈ ರೀತಿಯಾದ ಒಂದು ಚಿಕಿತ್ಸೆಗಳಿಗೆ ಇಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಎಂಬುದಾಗಿ ಹೇಳಿದ್ರಿ ಸರ್. ಹಾಗೆ ಸರ್, ಪ್ರಾರಂಭದಲ್ಲಿ ಹೇಳಿದ್ರಿ ನಮ್ಮ ಒಂದು ಆಸ್ಪತ್ರೆಯಲ್ಲಿ ನಿಮ್ಮನ್ನು ಒಳಗೊಂಡಂತೆ 15 ಜನ ವೈದ್ಯರಿದ್ದಾರೆ ಎಂಬುದಾಗಿ. ಪ್ರಮುಖವಾಗಿ ಈಗ ಹೇಳಿದ್ರಿ ಡಾಕ್ಟರ್ ಪ್ರಜ್ವಲ್ ಅವರು ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಅಂತ, ಈ ರೀತಿಯ ಒಂದು ಅವರ ಒಂದು ಯಾವ್ಯಾವ ಪ್ರಮುಖವಾಗಿ ಯಾವೆಲ್ಲ ಒಂದು ರೋಗಗಳಿಗೆ ಸಂಬಂಧಿಸಿದಂತೆ ವೈದ್ಯರು ಲಭ್ಯ ಇರ್ತಾರೆ ಸರ್? ನೇತ್ರ ಚಿಕಿತ್ಸಾ ವೈದ್ಯರಿದ್ದಾರೆ, ENT ಡಾಕ್ಟರ್ ಇದ್ದಾರೆ, ಮಕ್ಕಳ ವೈದ್ಯರಿದ್ದಾರೆ, ಮೂಳೆ ವೈದ್ಯರಿದ್ದಾರೆ, ಸರ್ಜನ್ ಇದೆ ಜನರಲ್ ಸರ್ಜನ್, ಮತ್ತೆ ಸ್ತ್ರೀ ರೋಗ ತಜ್ಞರು ಇಬ್ಬರಿದ್ದಾರೆ, ಅನಸ್ಥೀಸಿಯಾ ಅದೇ ಅರವಳಿಕೆ ತಜ್ಞರು ಅವರಿಬ್ಬರಿದ್ದಾರೆ ಈ ತರ. ಆಮೇಲೆ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಅಂತ 3 ಜನ ಇದ್ದಾರೆ. NCD ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಅಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ ಒಂದು ವರ್ಡಲ್ಲಿ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಹರಡದೆ ಇರತಕ್ಕಂಥ ಕಾಯಿಲೆಗೆ ಅಂತ ಅದಕ್ಕೆ ಒಬ್ಬರು ವೈದ್ಯರನ್ನ ನೇಮಿಸಿಕೊಂಡಿದ್ದೀವಿ. ಒಟ್ಟು 14 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸರ್, ಪ್ರಸ್ತುತವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೋವಿಡ್ ಅಂತಕ್ಕಂಥದ್ದು ಇಡೀ ಪ್ರಪಂಚವನ್ನೇ ನಿಲುಗಿಸ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ತಾಲೂಕು ವ್ಯಾಪ್ತಿನಲ್ಲಿ ಈ ಕೋವಿಡ್ಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಯಿತು ಸರ್? ಮುಂದೆ ಒಂದು ವೇಳೆ ಈಗ ಎಲ್ಲ ಅದು ಕಡಿಮೆ ಆಗಿದೆ ದೇವರ ದಯೆಯಿಂದ, ಮುಂದೊಂದು ದಿನ ಇನ್ನು ಅನೇಕ ಅಲೆಗಳು ಬರುತ್ತೆ ಅಂತ ತಜ್ಞರೆಲ್ಲ ಹೇಳ್ತಾರೆ, ಇಂತಹ ಸಂದರ್ಭದಲ್ಲಿ ಆ ಒಂದು ಮುಂಜಾಗೃತವಾಗಿ ನಾವು ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಗಿದೆ ಸರ್? ಈಗ ಅದಕ್ಕಾಗಿ ಒಂದು ಆಕ್ಸಿಜನ್ ಪ್ಲಾಂಟ್ ಅಂತ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಈಗ ಆಕ್ಸಿಜನ್ ಪ್ಲಾಂಟ್ ಅದೇನು ಅಂದರೆ 24x7 ಅಂದರೆ ವಾರದ 7 ದಿನ 24 ಗಂಟೆ ಟೈಮು ಆಕ್ಸಿಜನ್ನು ಇಲ್ಲೇ. ಮೊದಲಾದರೆ ಈಗ ಆಕ್ಸಿಜನ್ ಇಲ್ಲ ಅಂದ್ಬಿಟ್ಟು ಪೇಷಂಟ್ ಪರಿತಪಿಸ್ತಿದ್ರು, 50 ಬೆಡ್ಗಾಗುವಷ್ಟು ಸರಬರಾಜು ಆಗ್ತಾ ಇರ್ತದೆ. ಯಾವುದೇ ಪೇಷಂಟ್ ಬಂದು ಅದಕ್ಕೆ ಅವ್ರಿಗೆ ಆಕ್ಸಿಜನ್ನು ಈಗ 94x95 ಇನ್ನೂ ಕೆಳಭಾಗ ಬಂದರೆ ಅಂದರೆ
95% ಶೇಕಡಾ 95% ಗಿಂತ ಕೆಳಭಾಗ ಬಂದ್ರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ನಮ್ಮ ಇದು ಮಾಡಿದಾಗ ಆವಾಗ ಇವರಿಗೆ ಆಕ್ಸಿಜನ್ ಅವಶ್ಯಕತೆ ಇರುತ್ತದೆ. ಅಂಥ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಒಟ್ಟು 50 ಬೆಡ್ ನಾವು ಸಜ್ಜಾಗಿದ್ದೇವೆ. ಅದಕ್ಕೆ 50 ಬೆಡ್ಗೆ ಸಪ್ಲೈ ಆಗುವಷ್ಟು ಒಂದು ಆಕ್ಸಿಜನ್ ಪ್ಲಾಂಟು ನಮ್ಮಲ್ಲಿ ಈಗ ಆಲ್ರೆಡಿ ಇನಾಗ್ರೇಷನ್ಗೆ ರೆಡಿ ಆಗಿದೆ. 50 ಬೆಡ್ ಒಂದು ಹಾಸಿಗೆ ಸಿದ್ಧಗೊಂಡಿದೆ, ಅದು ಇನಾಗ್ರೇಷನ್ಗೆ ರೆಡಿ ಇದೆ ಅಂತ ಹೇಳಿದ್ರಿ ಸರ್. ಹಾಗೆ ಈ ಒಂದು ಸಂದರ್ಭದಲ್ಲಿ ಆಕ್ಸಿಜನ್ ಜೊತೆಗೆ ಸರ್ ಕೆಲವು ತುರ್ತು ಸಂದರ್ಭದಲ್ಲಿ ವೆಂಟಿಲೇಟರ್ ಅಂತಕ್ಕಂಥದ್ದು ಭಾಳ ಅತ್ಯಗತ್ಯ. ಮೊದಲ ಎಲೆ ಮತ್ತು ಎರಡನೇ ಎಲೆಯಲ್ಲೆಲ್ಲ ನೋಡಿದ್ವಿ, ಇಲ್ಲೆಲ್ಲದು ವೆಂಟಿಲೇಟರ್ ಕೊರತೆಯಿಂದಾಗಿ ಎಷ್ಟೋ ಜನರು ಪ್ರಾಣವನ್ನು ತೆತ್ತರು ಅಂತ. ಈ ವೆಂಟಿಲೇಟರ್ಗೆ ಸಂಬಂಧಿಸಿದಂತೆ ಅಸೌಲಭ್ಯ ಏನಾದರೂ ಇದೆಯಾ ಸರ್? ನಮ್ಮಲ್ಲಿ ಈಗ ಸದ್ಯದ ಪ್ರಸ್ತುತದಲ್ಲಿ 3 ವೆಂಟಿಲೇಟರ್ಗಳಿದ್ದಾವೆ. 3 ವೆಂಟಿಲೇಟರ್ ಇದು ಮಾಡ್ತಾ ಇದೆ ಕಾರ್ಯ. ಇನ್ನು 2 ವೆಂಟಿಲೇಟರ್ಗಳು ಅದು ರಿಪೇರಿಗೆ ಬರ್ತಿದ್ದೀನಿ, ಅದು ಆಗುತ್ತೆ. ಅಂದರೆ 3 ವೆಂಟಿಲೇಟರ್ ಇವಾಗಿದೆ, ಕಾಲಾನಂತರದಲ್ಲಿ ಇನ್ನು ಹೆಚ್ಚಿನ ಒಂದು ವೆಂಟಿಲೇಟರ್ಗಳ ಅಳವಡಿಕೆ ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ ಇದೆ ಅಂತ. ಹಾಗೆ ಸರ್, ಮತ್ತೊಂದು ವಿಚಾರವನ್ನು ನಾವು ನೋಡೋದಾದರೆ ರಕ್ತ ಪರೀಕ್ಷೆಗೆ ಸಂಬಂಧಿಸಿದಂತೆ ಅನೇಕ ರೋಗಗಳಿಗೆ ಒಂದು ರಕ್ತ ಪರೀಕ್ಷೆ ಮೂಲಕವಾಗಿ ಅದರ ಒಂದು ಸ್ಥಿತಿಗತಿಯನ್ನು ತಿಳಿತಕ್ಕಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವೆಲ್ಲ ಬಗೆಯ ಒಂದು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಉಚಿತವಾಗಿ? ಹೆಚ್ಚಿನ ಒಂದು ರಕ್ತ ಪರೀಕ್ಷೆಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ನಿಮ್ಮನ್ನು ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಪ್ರಮುಖವಾಗಿ THO ಅವರು ಬಂದಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನೆ ಮಾಡಿದರು ಒಬ್ಬ ಸಮುದಾಯದ ಕೇಳುಗರು. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಲ್ಲೇ ಸೌಲಭ್ಯ ಇದ್ದರೂ ಸಹ ಆ ರಕ್ತ ಪರೀಕ್ಷೆಯನ್ನು ಮಾಡಲಿಕ್ಕೆ ನಮಗೆ ಬೇಕು ಅಂತಲೇ ಹೊರಗಡೆ ಕಳಿಸ್ತಾರೆ ಖಾಸಗಿಯಾಗಿ ಅಂತ ಒಂದು ಗೊಂದಲ ಸಾರ್ವಜನಿಕರಲ್ಲಿ ಇದೆ ಸರ್. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವೆಲ್ಲ ವಿಧದ ಒಂದು ರಕ್ತ ಪರೀಕ್ಷೆಯನ್ನು ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಕೊಟ್ಟರೆ ಸಾರ್ವಜನಿಕರಲ್ಲಿರ್ತಕ್ಕಂಥ ಗೊಂದಲನೂ ಹೋಗುತ್ತೆ, ಅಧಿಕಾರಿಗಳಿಗೆ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ತಪ್ಪತ್ತೆ, ಮತ್ತು ನಿಮ್ಮಿಂದ ಯಾಕಂದರೆ ನೀವು ನಮ್ಮ ತಾಲೂಕಿನವರೇ ಆದ್ದರಿಂದ ನಮ್ಮ ಜನರ ಮಾಹಿತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೊದಲೇ ಹೇಳಿದ್ರಿ, ತಾಳ್ಮೆ ಅಂತಕ್ಕಂಥದ್ದಿಲ್ಲ, ಬಸ್ಸಲ್ಲಿ ಟಿಕೆಟ್ ಪಡೆದಂಗಲ್ಲ ನಾವು ಆರೋಗ್ಯವನ್ನು ಪಡಿಬೇಕಾದ್ರೆ ಅಂತ. ಹಾಗೆ ಸರ್, ಈ ಸಂದರ್ಭದಲ್ಲಿ ಯಾವೆಲ್ಲ ರಕ್ತ ಪರೀಕ್ಷೆಯನ್ನು ನಾವು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೋಡ್ಬೋದು ಸರ್? ಈಗ ಅದಕ್ಕೇನೆ ನಾನು ಬಂದಾಗಲೇ ಈಗ ಬೋರ್ಡೇ ಬರೆಸಿಬಿಟ್ಟೆ. ಬಂದ ತಕ್ಷಣನೇ ನಮ್ಮಲ್ಲಿ ಯಾವ್ಯಾವ ರೀತಿಯಾದಂಥ ರಕ್ತ ಪರೀಕ್ಷೆಗಳು ಉಚಿತವಾಗಿ, BPL ಅವ್ರಿಗೆ ಎಲ್ಲ ಉಚಿತ, ಅದನ್ನು ಬೋರ್ಡ್ಗಳನ್ನೇ ಬರೆಸಿ ಹಾಕ್ಬಿಟ್ಟಿದ್ದೀನಿ. ಏನೇನು ಪರೀಕ್ಷೆಗಳು ನಮ್ಮಲ್ಲಿ ಲಭ್ಯವಿದೆ, ಇದಕ್ಕೆ BPL ಅವರಿಗೆ ಉಚಿತ, APL ಅವರಿಗೆ ಏನು ಎಷ್ಟು ಪ್ರಮಾಣ ಅಂತ ಅದನ್ನು ಬೋರ್ಡ್ ಬರೆಸಿ ಡಿಸ್ಪ್ಲೇನೇ ಮಾಡಿಬಿಟ್ಟಿದ್ದೀನಿ. ಅದನ್ನು ಸಾರ್ವಜನಿಕರು ನೋಡ್ಕೊಂಡು ಬೇಕಾದ್ರೆ ಅವ್ರು ಕ್ವಶನ್ನೇ ಮಾಡ್ಬೋದು, ಯಾವನಾದ್ರು ಬೇರೆ ಹೊರಗಡೆ ಬರೆದ್ರೆ ನನಗೆ ಯಾಕೆ ಬರೀತೀಯ ಅಂತ. ಆ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀನಿ. ಅಂದರೆ ಏನೆಲ್ಲ ರಕ್ತ ಪರೀಕ್ಷೆಗಳು ಇದೆ ಅಂತಕ್ಕಂಥದ್ದನ್ನು ಡಿಸ್ಪ್ಲೇ ಮಾಡಲಾಗಿದೆ, ಅದನ್ನು ನೋಡಿಯೇ ಸಾರ್ವಜನಿಕರು ಮಾಹಿತಿಯನ್ನು ಪಡ್ಬೋದು. ಹೆಚ್ಚು ಒಂದು ವೇಳೆ ಅದನ್ನು ನಾವು ಇದ್ದೂ ಸಹ ಹೊರಗಡೆ ಬರೆದಂಥ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತಂದರೆ ಅದಕ್ಕೆ ಕ್ರಮವನ್ನು ಕೈಗೊಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಭಾಳ ಸಂತೋಷ ಸರ್, ಈ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟು ನಮ್ಮ ತಾಲೂಕಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೇಳಿದ್ರಿ. ಹಾಗೆ ಸರ್, ಅದಿಷ್ಟು ಅನೇಕ ವಿಚಾರಗಳನ್ನು ನೀವು ಇಷ್ಟೊತ್ತವರೆಗೂ ಮಾತನಾಡಿದ್ರಿ, ಅದನ್ನು ಹೊರತುಪಡಿಸಿ ಸರ್ ಈಗ ಹೊಸದಾಗಿ ಆಸ್ಪತ್ರೆ ಇನ್ನೂ ಸಹ ಇನಾಗ್ರೇಷನ್ ಆಗೋಕ್ಕೆ ಹಂತವಾಗಿ ಕಾರ್ಯಗಳು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸರ್ ಇನ್ನು ಏನೆಲ್ಲ ಸೌಲಭ್ಯಗಳು ನಮ್ಮ ಆಸ್ಪತ್ರೆಗೆ ಬೇಕಾಗಿದೆ? ಯಾಕಂದರೆ ಸಣ್ಣ ಪುಟ್ಟ ಕೆಲವು ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರವನ್ನೇ ಅವಲಂಬಿಸಬೇಕಾಗತ್ತೆ, ಅದನ್ನು ಹೊರತುಪಡಿಸಿ ಈಗ ನೀವೇ ಬಂದಿರೋದ್ರಿಂದ ತಾಲೂಕಿನ ಮಿಡಿತವನ್ನು ನೀವು ಕಂಡವರಾಗಿದ್ದೀರಾ, ಇಲ್ಲೇ ಎಲ್ಲ ನಮ್ಮ ಸ್ಥಿತಿಗತಿ ಗೊತ್ತಿದೆ, ಸಂಪೂರ್ಣ ಚಿತ್ರಣ ಗೊತ್ತಿದೆ ನಮ್ಮ ತಾಲೂಕಿನ ಜನ ಏನು ಅಂತಕ್ಕಂಥದ್ದು. ಅವ್ರಿಗೆ ನೀವು ಮೊದಲೇ ಹೇಳಿದ್ರಿ, ನಾನು ಅದಕ್ಕಾಗಿಯೇ ಬಂದಿದ್ದೀನಿ, ನಾನು ಇರದೆ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಎಂಬುದಾಗೂ ಸಹ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಸರ್ ಮುಂದೆ ಏನೆಲ್ಲ ಸೌಲಭ್ಯಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಇವಾಗ ಆಲ್ರೆಡಿ ನಾನು MLA ಸಾಹೇಬ್ರ ಗಮನಕ್ಕೂ ತಂದಿದ್ದೇನೆ, ನಮಗೆ ಯಾಕಂದರೆ ಇನ್ ಪೇಷೆಂಟ್ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಈಗ ವಾರ್ಡು ಸಾಕಾಗ್ತಾ ಇಲ್ಲ, ಪೇಷೆಂಟ್ ಲೋಡ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೇಲ್ಗಡೆ ಇದೆ ಹಳೆ ಕಟ್ಟಡದ ಮೇಲ್ಭಾಗ ಇನ್ನೊಂದು ವಾರ್ಡ್ಗಳಿಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಹೇಳಿದ್ದೀನಿ, ಇಂಜಿನಿಯರ್ಗೂ ಗಮನಕ್ಕೂ ತಂದಿದ್ದೀನಿ. ಅವರು ನನಗೆ ಎಸ್ಟಿಮೇಟ್ ಮಾಡಿಸ್ಕೊಟ್ರೆ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಮನೆ ಶಾಸಕರು ಹೇಳಿದ್ದಾರೆ. ಅದರ ಪ್ರಕಾರ ನನಗೆ ಅದನ್ನು ಬಂದ ದಿನವೇ ಇದು ಮಾಡಿದ್ದೀನಿ. ಅದಾದ ನಂತರ ನೆಕ್ಸ್ಟು ನಾನು ಬಂದ ಮೊದಲನೇ ದಿನವೇ ಊಟ ಮಾಡಬೇಕಾದ್ರೆ ಹೊರಗಡೆ ಕೂತ್ಕೊಂಡು ಮಾಡ್ತಾಯಿದ್ರು, ಅದು ನೋಡ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಅಂತ ಹೇಳಿ ನಾನು ನಮ್ಮ ಪಟ್ಟಣ ಪಂಚಾಯತಿಯವರಿಗೆ ಪತ್ರ ಬರೆದು, ಏನಂದರೆ ಈ ಡಾಬಾದಲ್ಲಿ ಆ ಥರ ಶೆಲ್ಟ್ರ್ಗಳಿದ್ದಾವಲ್ಲ ಕೂತು ಊಟ ಮಾಡಲಿಕ್ಕೆ, ಆ ಥರ ಒಂದು 5 ಶೆಲ್ಟ್ರ್ಗಳು ಮತ್ತು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪಾರ್ಕು ಮತ್ತು ವಾಹನಗಳು ನಿಲ್ಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಅದನ್ನು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಅವರು ನನಗೆ ಸ್ಪಂದಿಸಿ ಅದಕ್ಕೆ ಹಣೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕಾಮಗಾರಿ ಒಂದು ಸ್ಟಾರ್ಟ್ ಮಾಡಬೇಕಾಗಿದೆ. ಆ ಒಂದು ಕೆಲಸನೂ ಇನ್ನೇ ಮುಂದಿನ ದಿನಗಳಲ್ಲಿ ಪ್ರಗತಿಗೆ ಆಗುತ್ತೆ. ಆ ಒಂದು ಕ್ರಮವನ್ನು ವಹಿಸ್ತಾ ಇದ್ದೀನಿ. ಮತ್ತು ಸಾರ್ವಜನಿಕರಿಗೆ ನಾನು ಒಂದು ಕೇಳ್ಕೊಳ್ಳೋದು ನಿಮ್ಮ ಇದ್ರ ಮುಖಾಂತರ, ಏನೇ ಕುಂದು ಕುರ್ತಾ ಇದ್ದಲ್ಲಿ ನನಗೆ ಅವರೇ ಡೈರೆಕ್ಟಾಗಿ ಬಂದು ನನ್ನನ್ನು ಕಂಡ್ರೆ
ಅವ್ರ ದೂರಿನ ಮುಖಾಂತರ ರೈಟಿಂಗ್ಸ್ ಅಲ್ಲಿ ಕೊಟ್ರೆ ಇನ್ನೂ ಕ್ರಮ ತಗೊಳ್ಳಿಕ್ಕೆ ಯಾರು ತೊಂದರೆ ಯಾವನ್ ತಪ್ಪು ಮಾಡ್ತಾನೆ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನನಗೆ ಅನುಕೂಲ ಆಗ್ತದೆ. ದೂರಿನ ಮುಖಾಂತರ ಬಂದ ರೈಟಿಂಗ್ ಅಲ್ಲಿ ಕೊಟ್ಟರೆ ನಾನು ಕ್ರಮ ವಹಿಸ್ಬೋದು. ಎಲ್ಲ ಬಾಯಲ್ಲಿ ಹೇಳೋದು ಹೋದ್ರೆ ಹೋಗ್ಲಿ ಬಿಡಿ ಸಾ ಅನ್ನೋದು ಆಯಿತು ಅಂತ ಹೇಳೋದು ಈ ಥರ ಹೇಳಿದ್ರೆ ನಾನೇನು ಸುಧಾರಣೆ ಮಾಡೋಕ್ಕಾಗಲ್ಲ. ಸುಧಾರಣೆ ಮಾಡಬೇಕು ಅಂದರೆ ಅವರು ಯಾರೇ ತಪ್ಪು ಮಾಡಿದಾಗಲೂ ಅವರು ಒಂದು ರೈಟಿಂಗಲ್ಲಿ ಕೊಟ್ಟರೆ ನಾನು ಅದಕ್ಕೆ ಖಂಡಿತ ಕ್ರಮ ಜರುಗಿಸಿ ಸುಧಾರಣೆ ಮಾಡುವ ಒಂದು ನಿಟ್ಟಿನಲ್ಲಿ ಹೋಗ್ತೀನಿ ಅಂತ. ಭಾಳ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ, ಯಾಕಂದರೆ ಯಾರು ನಾನು ಸುಧಾರಣೆ ಮಾಡಲಿಕ್ಕೋಸ್ಕರನೇ ಬಂದಿದ್ದೀನಿ, ನನಗೆ ಒಂದು ಅವರು ದೂರನ್ನು ನೀಡಿದರೆ ಖಂಡಿತ ಅವ್ರ ಮೇಲೆ ನಾನು ಕ್ರಮ ಕೈಗೊಳ್ತೀನಿ, ಎಲ್ಲಿ ಲೋಪ ಆಗುತ್ತೆ ಅಲ್ಲಿ ನಾನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಎಂಬುದಾಗಿ ಹೇಳಿದ್ರಿ ಸರ್. ಹಾಗೆ ಮತ್ತೊಂದು ವಿಚಾರವನ್ನು ನಾವು ಚರ್ಚಿಸೋದಾದರೆ ಸರ್, ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರು ಮತ್ತು 65 ವರ್ಷ ಮೇಲ್ಪಟ್ಟವರಿಗೆಲ್ಲ ಈಗ ಸಾಮಾಜಿಕ ಭದ್ರತೆಯ ಅಡಿಯಲ್ಲಿ ಕೆಲವೊಂದು ಪಿಂಚಣಿಗಳೆಲ್ಲ ಬರುತ್ತೆ, ಅವ್ರಿಗೆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಗುರುತಿಸಲಿಕ್ಕೆ ಮೊದಲೇ ವೈದ್ಯಾಧಿಕಾರಿಗಳು ಒಂದು ದೃಢಪಡಿಸಬೇಕು, ಅವರು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮಿಂದ ದೃಢೀಕರಣ ಪತ್ರವನ್ನು ಪಡಿಬೇಕಾಗುತ್ತೆ. ಹೀಗೆಲ್ಲ ಆದಾಗ ಸರ್, ಕೆಲವರು ಇನ್ನೂ ಸಹ ಒಂದು ಪಿಂಚಣಿಯಿಂದ ವಂಚಿತರಾಗಿದ್ದಾರೆ, ಅಂದರೆ ಮಧ್ಯವರ್ತಿಗಳ ಹಾವಳಿ, ಯಾರೊಬ್ಬರು ನಿನಗೆ ನಾನು ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಅವ್ರು ಬರ್ತಾರೆ, ಅವರು ವೈದ್ಯರು ಎಷ್ಟು ಕೇಳ್ತಾ ಇದ್ದಾರೆ ಅನ್ನೋದು, ಈ ರೀತಿಯೆಲ್ಲ ಚಿತ್ರಣಗಳನ್ನ ನಾವು ಕಾಣ್ತೀವಿ. ಯಾಕಂದರೆ ನಿಮ್ಮ ತಾಲೂಕಿನ ಚಿತ್ರಣ ಗೊತ್ತಿದೆ, ಹೇಳುವಾಗಿಲ್ಲ. ಅಂಥ ಸಂದರ್ಭದಲ್ಲಿ ಸರ್, ಆ ರೀತಿಯ ಬಂದು ಇನ್ನೂ ಎಷ್ಟೋ ಜನರು ಪಿಂಚಣಿ ವಂಚಿತರಾಗಿ, ಆಮೇಲೆ ನನಗೆ 75% ಆಯಿತು, ನನಗೆ ಕಡಿಮೆ ಬರ್ತಾ ಇದೆ, ನನಗಿಂತೂ ಕಡಿಮೆ ಇರತಕ್ಕಂಥವ್ರಿಗೆ ಹೆಚ್ಚಿನ ಹಣ ಬರ್ತಾ ಇದೆ, ಈ ಎಲ್ಲ ಒಂದು ಕುಂದುಕೊರತೆಗಳನ್ನ ನಾವು ಹಾಲಿಸಿದ್ದೀವಿ ಸಮುದಾಯದ ಜನರಲ್ಲಿ ಸರ್. ಈ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ನೀವು ನಮ್ಮ ತಾಲೂಕಿನವರೇ ನಮ್ಮವರೇ ಹಾಕಿರೋದ್ರಿಂದ ಇದನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ಸರ್, ಈಗ ಒಂದು ವೇತನವನ್ನು ಅವರು ಪಿಂಚಣಿ ವೇತನವನ್ನು ಪಡಿಬೇಕು ಅಂದರೆ ಏನೆಲ್ಲ ವೈದ್ಯಕೀಯ ದೃಢೀಕರಣ ಪತ್ರ ಬೇಕೋ ಅದನ್ನು ಪಡೆಯುವ ನಿಟ್ಟಿನಲ್ಲಿ ಆಗ್ತಾ ಇರತಕ್ಕಂಥ ಲೋಪಗಳು, ಅದಕ್ಕೆ ಆ ರೀತಿಯಾಗಿ ವಿಕಲಚೇತನರಾಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ನಿಟ್ಟಿನಲ್ಲಿ ಪಡಿತಕ್ಕಂಥ 65 ವರ್ಷ ಮೇಲ್ಪಟ್ಟವರಾಗಿರ್ಬೋದು, ವಿಧವಾ ವೇತನ ಪಡಿತಕ್ಕಂಥವ್ರು, ಅಂದರೆ ಒಟ್ಟಾರೆ ಸಾಮಾಜಿಕ ಭದ್ರತೆ ಪಡೆಯಲಿಕ್ಕೆ ಇರತಕ್ಕಂಥ ಒಂದು ಫಲಾನುಭವಿಗೆ ವೈದ್ಯಕೀಯ ದೃಢೀಕರಣ ಪತ್ರವನ್ನು ನೀಡಲಿಕ್ಕೆ ಏನೆಲ್ಲ ಒಂದು ಕ್ರಮವನ್ನು ಅವರು ಕೈಗೊಳ್ಬೇಕು, ಯಾರನ್ನ ಬಂದು ಸಂಪರ್ಕ ಮಾಡಬೇಕು, ಅವ್ರಿಗೆ ಯಾವ ರೀತಿಯ ಒಂದು ನಮ್ಮ ತಾಲೂಕು ಕೇಂದ್ರದಲ್ಲಿ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥದ್ದನ್ನು ತಿಳಿಯಪಡಿಸೋದಾದರೆ ಸರ್. ಈಗ ವಿಕಲಚೇತನರದ್ದು ಆದರೆ ಅದು ಫಾರ್ಮೆಟೇ ಬೇರೆ ಇರುತ್ತೆ, ಅದರಲ್ಲಿ 3 ಜನ ಡಾಕ್ಟರ್ ಬರ್ತಾರೆ, ಒಂದು ಚೇರ್ಮನ್ ಅಂತ, ಚೇರ್ಮನ್ ಅಂದರೆ ನಾನೇ, ಅದು ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಟಿಫೈ ಮಾಡೋಕ್ಕೆ ಇನ್ನೊಬ್ಬರು, ಇನ್ನು ಮತ್ತು ಇನ್ನೊಂದು ಆ ಕಮಿಟಿ ಒಳಗೆ 3 ಜನ ಇರ್ತೀವಿ. ಅವರಿಂದ ಬಂದರೆ ನಾನು ಕಣ್ಣು ಮುಚ್ಕೊಂಡು ಎಲ್ರಿಗೂ ಸೈನ್ ಮಾಡ್ತೀನಿ, ಮತ್ತು ನಾನು ಮಧ್ಯವರ್ತಿಗಳ ಹತ್ರ ಯಾರೂ ಹೋಗೋದೇ ಬೇಡ, ನಾನು ಹೇಳ್ತಾ ಇರೋದೇ ಅದು, ಮಧ್ಯವರ್ತಿಗಳು ಬೇಡ, ಡೈರೆಕ್ಟ್ ಬಂದು ಕಂಡ್ರೆ ನಮ್ಮನ್ನು ನಾವು ಅವ್ರಗಳಿಂದ ಇದು ಮಾಡಿಸಿ ಸರ್ಟಿಫಿಕೇಟ್ ಅವ್ರಿಗೆ ಫ್ರೀ ಪೇ. ಈಗ ನಮ್ಮ ಯಾರು ಫಲಾನುಭವಿ ಇರ್ತಾರಲ್ಲ ಅವರು ಅದನ್ನು ಮನಗಾಣಿಸ್ಬೇಕು, ನಾವು ಮಧ್ಯವರ್ತಿಗಳ ಹತ್ರ ಹೋಗೋದು ಬೇಡ, ಡೈರೆಕ್ಟ್ ಇವ್ರ ಹತ್ರನೇ ಹೋಗ್ಬೇಕು ಅಂತ ಅವ್ರು ಮನಗಾಣಿಕೆ ಬಂದು ಮಾಡ್ಕೆ ಬಂದರೆ ಅದೊಂದು ಫಾರ್ಮೆಟ್ ಬರ್ತದೆ. ಆ ಫಾರಮ್ ಎಲ್ಲಿ ಸಿಗುತ್ತೆ ಅಂತ ಅವರು ಈ ನಮ್ಮ ತಾಲೂಕು ವಿಕಲಚೇತನ ಆಫೀಸ್ ಅಂತ ಇರುತ್ತಲ್ಲ ಅಲ್ಲಿ ಸಿಗುತ್ತೆ, ಆ UDID ಕಾರ್ಡ್ ಅಂತ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಅದನ್ನು ಫಾರ್ಮೆಟ್ ಈಸ್ಕೊಬಂದು ಇವ್ರು ಯಾರನ್ನು ಕಾಣೋದು ಬೇಡ, ಅವ್ರು ಡೈರೆಕ್ಟು ಅದಕ್ಕೆ ಏನೇನು ಬೇಕು ಅಂತ ಅಲ್ಲಿ ಕೇಳ್ಕೋಬೇಕು, ಅವ್ರಿಗೆ ಫೋಟೋನೋ ಮತ್ತೊಂದು ಮಗದೊಂದು ಅವ್ರಿಗೆ ಸಂಬಂಧಪಟ್ಟ ಪತ್ರಗಳು ಏನೇನು ಬೇಕಾಗುತ್ತೆ ಅದನ್ನು ಪಡ್ಕೊಂಡು ಡೈರೆಕ್ಟ್ ನಮ್ಮ ಹತ್ರ ಬಂದರೆ ಅದನ್ನು ನನ್ನ ಫ್ರೀ ಆಫ್ ಕಾಸ್ಟ್ ಯಾರ ಹತ್ರನೂ ಹೋಗೋದು ಬೇಡ, ಡೈರೆಕ್ಟ್ ಬಂದು ಮಾಡಿ ಕಳಿಸ್ತೀನಿ. ಇನ್ನು ಇದು ಹೊರತುಪಡಿಸಿ ಈ ವೃದ್ಧಾಪ್ಯ ವೇತನಕ್ಕಾಗಲಿ ವಿಧವಾ ವೇತನಕ್ಕಾಗಲಿ ಅಥವಾ ಇನ್ನೊಂದು ಯಾವುದು ಈ ಮದುವೆ ಆಗದೆ 40 ವರ್ಷದೊಳಗಡೆ ಮನಸ್ವಿ ಯೋಜನೆಗೆ ಸೀದಾ ನನ್ನ ಹತ್ರನೇ ಬಂದರೆ ಯಾರ ಹತ್ರ ಹೋಗೋದು ಬೇಡ, ನಾನೇ ದೃಢೀಕರಿಸಿ ನಾನೇ ಕಳಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಜನಧ್ವನಿಯ ಮುಖಾಂತರವಾಗಿ ಈ ರೀತಿ ಯಾರು ಸಾಮಾಜಿಕ ಭದ್ರತೆಯ ಅಡಿಯಿಂದ ಸೌಲಭ್ಯವನ್ನು ಪಡಿಬೇಕಾಗಿದೆ ಅವರು ನೇರವಾಗಿ ನಿಮ್ಮನ್ನೇ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಾಸ್ಟನ್ನು ಕೊಡದೇ ಇರೋ ರೀತಿಯಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ಅವ್ರಿಗೇನು ಸೌಲಭ್ಯ ಸಿಗಬೇಕು ಮಾಡುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀನಿ ಎಂಬುದಾಗಿ ಹೇಳಿದ್ರಿ. ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ ಸರ್, ಇಷ್ಟೊತ್ತು ಅನೇಕ ವಿಚಾರಗಳನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸೇವೆಗಳನ್ನು ಸಮುದಾಯದ ಜನರು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನ ತಿಳಿಯಪಡಿಸ್ರಿ. ಕೊನೆಯದಾಗಿ ಈ ಒಂದು ತಾಲೂಕನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೇ ನಾನು ಬಂದಿದ್ದೀನಿ ಎಂಬುದಾಗಿ ಹೇಳಿದ್ರಿ. ಅದರ ಜೊತೆಯಲ್ಲಿ ಸಮುದಾಯವು ಸಹ ನಿಮಗೆ ಸಹಕಾರವನ್ನು ನೀಡಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಸಮುದಾಯದ ಜನರಿಗೆ ನಮ್ಮ HD Kote ಆಗಿರ್ಬೋದು, ಸರ್ಗೂರು ತಾಲೂಕಿನ ಜನರಾಗಿರ್ಬೋದು, ಇವರಿಗೆ ನಮ್ಮ ಒಂದು ಜನಧ್ವನಿಯ ಮುಖಾಂತರವಾಗಿ ಒಬ್ಬರು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾಗಿ ಈ ಸಂದರ್ಭದಲ್ಲಿ ಏನು ಮಾಹಿತಿಯನ್ನು ಕೊಡ್ತೀರಾ ಸರ್? ನಾನು ಹೇಳೋದ ಇಷ್ಟೇ, ಜನರು ಡೈರೆಕ್ಟಾಗಿ ನನ್ನನ್ನೇ ಕಾಣಬೇಕು, ಬೇರೆಯವ್ರ ಹತ್ರ ಹೋಗಿ ಅಲ್ಲಿ ಅಲ್ಲದು ಅವ್ರ ಕಾಸು ಕೇಳ್ತಾರೆ ಇವ್ರ ಕಾಸು ಕೇಳ್ತಾರೆ, ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು. ಈ ಯಾರೇ ಏನೇ ನಿಮ್ಗೆ ಏನೇ ಸೌಲಭ್ಯ ಬೇಕಾದ್ರೂ ಮೊದಲು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಹತ್ರ ಆಗಲಿಲ್ಲ ಅಂದರೆ ನಾನು ಉನ್ನತ ಮಟ್ಟದ ಚಿಕಿತ್ಸೆಗಾಗಲಿ ನಿಮ್ಮ ಮುಂದೆನೇ ಕೂತು ನಾನು ಫೋನ್ ಮಾಡಿ ಇಂಥ ವೈದ್ಯರು ಇಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಫೋನ್ ಮಾಡಿ
ಇವ್ರನ್ನ ಇಂಥವ್ರನ್ನ ಕಳಿಸ್ತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅಲ್ಲಿ ಕನ್ಫರ್ಮ್ ಮಾಡಿನೇ ಕಳಿಸೋದು ಅವ್ರಿಗೆ. ಕನ್ಫರ್ಮ್ ಮಾಡಿ ಸಾಕಷ್ಟು ಜನಕ್ಕೆ ಕಳಿಸಿದ್ದೀನಿ, ಅವರು ಮಾಡಿಸ್ಕೊಂಡು ಬಂದು ನಮಗೆ ಇದೇ ಧನ್ಯವಾದಗಳು ಹೇಳಿದ್ದಾರೆ. ಈಗ ಉದಾಹರಣೆಗೆ ಹೇಳೋದಾದರೆ ನಮ್ಮನ್ನ ಇಲ್ಲಿ ಜಿ ಬಿ ಸರ್ಗೂರ್ ಹತ್ರ ಒಂದು ಹಳ್ಳಿ ಬರುತ್ತೆ, ಗಂಗಡವಸಹಳ್ಳಿ. ಗಂಗಡವಸಹಳ್ಳಿ ಅವ್ರಿಗೆ ಹೃದಯಾಘಾತವಾಗಿತ್ತು. ಹೃದಯಾಘಾತವಾದಾಗ ನಾನೇ ಇಲ್ಲಿ ಬರೆದು ಅದು ಆಪರೇಷನ್ ಆಗಬೇಕಾಯ್ತು. ಅದು ಆಕ್ಚುಲಿ ಭಾಳ ಕಾಂಪ್ಲಿಕೇಟೆಡ್ ಕೇಸು. ನವೀನ್ ಗೌಡ ಅಂತ ಅವ್ರ ತಂದೆ, ಅವರಿಗೆ ನಾನೇ ಇಲ್ಲಿಂದ ಅವ್ರ ಮುಂದೆ ಫೋನ್ ಮಾಡಿ ಅವನು ಆ್ಯಕ್ಚುಲಿ ಸರ್ಜನ್, ಹೃದಯ ಶಸ್ತ್ರಚಿಕಿತ್ಸಾ ಸರ್ಜನ್ ಬಂದು ಅವ್ನು ನನ್ನ ಕ್ಲಾಸ್ಮೇಟು, ಅವನಿಗೆ ಫ್ರೀಯಾಗಿ ಮಾಡಿಕೊಡ್ಬೇಕಪ್ಪ ಅಂತ ಹೇಳಿ ಲೆಟ್ರ್ ಬರೆದು ಅವ್ನಿಗೆ ಫೋನಲ್ಲಿ ಮಾಡಿ ತದನಂತರ ಕಳಿಸಿದಾಗ ಅವ್ರನ್ನ ಭಾಳ ಚೆನ್ನಾಗಿ ನೋಡಿ ಅವನು ಅಲ್ಲಿ ಎಲ್ಲೂ ಆಗದೆ ಇದ್ದಂಥ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಮಾಡಿ ಈಗ ಪೇಷಂಟು ಭಾಳ ಚೆನ್ನಾಗಿದ್ದಾರೆ. ಅವ್ನು ನವೀನ್ ಗೌಡ ಪಾಪ ಇವಾಗಲೂ ಕರೀತಾರೆ ಸರ್ ಮನೆಗೆ ಬಂದು ತಾವು ದಯವಿಟ್ಟು ನಮ್ಮನ್ನು ಬಂದು ನಮ್ಮ ಮನೇಲಿ ಒಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ. ಬಟ್ ನಮ್ಮ ಮಾಡೋ ಕರ್ತವ್ಯ ನಾವು ಮಾಡ್ತೀವಿ, ಇದು ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯಪ್ಪ, ಅದಾಗಿಯೇ ಇರಲಿ, ಸಮಯ ಬಂದಾಗ ಬರ್ತೀನಿ ಊಟಕ್ಕೆ, ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದೀನಿ. ಹಾಗೆ ಇದಕ್ಕೆ ಮೊದಲು ನಾನು ಇಲ್ಲಿಲ್ಲದೆ ಇದ್ದರು ತೆರಕನಂಬಿ ಇದ್ದಾಗಲೂ ನಮ್ಮ ಸಾಗರ ದಾಸ್ ನಾಯಕರು ಅಂತ ಅವ್ರಿಗೂ ಅದು ಆಗ್ತಿರ್ಲಿಲ್ಲ, ಎಲ್ಲ ಕಡೆ ಆಗಲ್ಲ ಅಂತ ಕಳಿಸ್ಬಿಟ್ಟಿದ್ರು. ಅವ್ರಿಗೂ ಮಾಡಿಸ್ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಅವ್ರನ್ನೇ ಕೇಳ್ಕೋಬಹುದು. ಈಗ ಭಾಳ ಉತ್ತಮವಾಗಿ ಆರೋಗ್ಯ ಅವ್ರದ್ದು ಸುಧಾರಿಸಿದೆ. ಈ ತರ ನನ್ನ ಹತ್ರ ಬಂದ್ರೆ ನೇರ ಬಂದರೆ ಅದಕ್ಕೆ ನಾನು ನನ್ನಲ್ಲಿ ಇಲ್ಲ ಅಂದ್ರೂ ದಾರಿ ಹುಡುಕಿ ಕೊಡ್ತೀನಿ. ದಾರಿ ಹುಡುಕಿ ಅವ್ರಿಗೆ ಯಾವ ತರದಲ್ಲಿ ಸುಲಲಿತವಾಗಿ ಯಾವುದೇ ಹಣಕಾಸು ಖರ್ಚಾಗದೇ ಇರೋ ರೀತಿಯಲ್ಲಿ ನಾನು ಅದಕ್ಕೆ ವ್ಯವಸ್ಥೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬಹಳ ಸಂತೋಷ ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನರ ಒಂದು ಅಭಿವೃದ್ಧಿಗಾಗಿ ನೀವು ಇಲ್ಲಿ ಬಂದಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ಅನೇಕ ಒಂದು ಕಾರ್ಯಗಳನ್ನು ಮಾಡಿದ್ದೀನಿ ಎಂಬುದಾಗೂ ಸಹ ತಿಳಿಯಪಡಿಸ್ತೀರಿ. ಹೀಗೆ ಒಂದು ನಿಮ್ಮ ಒಂದು ಸಮಾಜ ಸೇವೆ ಮುಂದುವರಿತಲ್ಲಿ ನಮ್ಮ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಸಮುದಾಯದ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಏನೆಲ್ಲ ಸೌಲಭ್ಯ ಇದೆ ಕಲ್ಪಿಸುವ ನಿಟ್ಟಿನಲ್ಲಿ ಜನರ ಏಳಿಗೆಗಾಗಿ ಇನ್ನೂ ಹೆಚ್ಚಿನ ರೀತಿ ಶ್ರಮಿಸಲಿಕ್ಕೆ ಆ ದೇವರು ನಿಮಗೆ ಶಕ್ತಿಯನ್ನು ನೀಡಿ ಇನ್ನೂ ಹೆಚ್ಚಿನ ಒಂದು ಜನಮನ್ನಣೆಯನ್ನು ಗಳಿಸಿ ಎಂಬುದಾಗಿ ನಾವು ಆ ದೇವರಲ್ಲಿ ಬೇಡ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನೆಲ್ಲ ಒಂದು ಸೌಲಭ್ಯಗಳಿದೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಕೇಳುಗರಿಗೆ ತಿಳಿಯಪಡಿಸೋದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು, ತಮ್ಮ ವಾಹಿನಿಗೂ ಧನ್ಯವಾದ. ಪ್ರಿಯ ಕೇಳುಗರೇ, ಕೇಳಿದ್ರಲ್ಲ, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸೋಮಣ್ಣರವರು ನಮ್ಮ ಜೊತೆ ಭಾಗಿಯಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇದಾಗಿತ್ತು ಇವತ್ತಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ.